स्वामी ना विरोध ही के ವರಲಕ್ಷ್ಮಿ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಕ್ಚುಲಿ ಹೇಳಬೇಕಂತಂದ್ರೆ ಏನೆಲ್ಲ ಮಾಡಿದ್ರಿ ಇಷ್ಟು ಸಣ್ಣ ಆಗೋದಕ್ಕೆ ಯಾಕಂದ್ರೆ ಬಹಳಷ್ಟು ಜನ ಮುಂದೆ ಕೂತಿದ್ದಾರೆ ನಮ್ಮ ಇಡೀ ಕರ್ನಾಟಕದಲ್ಲಿ ತುಂಬಾ ಜನ ಒಬೀಸ್ ಪೇಷಂಟ್ಸ್ ಇರ್ಬೋದು ಅವರೆಲ್ಲ ಆಕ್ಚುಲಿ ಸಣ್ಣ ಆಗಕ್ಕೆ ಕಷ್ಟ ಕಷ್ಟ ಅಂತ ಬಿಟ್ಬಿಟ್ಟಿರೋರು ಒಂದಷ್ಟು ಜನ ಇದ್ದಾರೆ ಫಸ್ಟ್ ಆಫ್ ಆಲ್ ತುಂಬಾ ಸ್ಟ್ರಿಕ್ಟ್ ಡಯಟ್ ಮತ್ತೆ ವರ್ಕ್ಔಟ್ಸ್ ಜಿಮ್ ಎಕ್ಸಸೈಸ್ ಎಲ್ಲಾನು ಮಾಡಿಬಿಟ್ಟು ಜೊತೆಗೆ ಈ ರೀತಿ ಒಂದು ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡೋದು ಅಷ್ಟು ಈಸಿ ಅಲ್ಲ ನಾರ್ಮಲ್ ಆಗಿ ನಾವು ಏನೇನೋ ತಿಂತಾ ಇರ್ತೀವಿ ಹೌದು ಏನು ತಿಂತಿರ್ತೀರಿ ಜಂಕ್ ಫುಡ್ಸ್ ಇವತ್ತು ಮಧ್ಯಾಹ್ನ ಏನು ತಿಂದ್ರಿ ಆರು ಪೂರಿ ತಿಂದ್ರಿ ನಾನು ನೋಡಿದೆ ಇಲ್ಲ ಒಂದೇ ತಿಂದಿದ್ದು ಒಂದೇನ ತಿಂದಿದ್ದು ಓಕೆ ಅಂದ್ರೆ ನೀವು ಪ್ರತಿಯೊಬ್ಬರಿಗೆ ಚಪಾತಿನೋ ಕೇಳ್ದೆ ಅವ್ರು ಇಲ್ಲ ಅಂದ್ರು ಅದಕ್ಕೆ ಪರವಾಗಿಲ್ಲ ಬಿಡಿ ನೀವು ತಿಂದ್ರು ಪರವಾಗಿಲ್ಲ ಅಷ್ಟು ರಿಸಲ್ಟ್ ತೋರಿಸಿದ್ರಲ್ಲ ಅದೇ ನಮ್ಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಈಗ ನಾನು ದಿನ ನೋಡ್ತೀನಿ ನಿಮ್ಮ ಎಫರ್ಟ್ಸ್ ಯಾವ ಥರ ಇದೆ ಅಂತ ಕೆಲವರು ಆಕ್ಚುಲಿ ಹೇಳ್ತಿರ್ಬೋದು ಇಲ್ಲ ಲಕ್ಷ್ಮಿ ಸುಮ್ಮನೆ ತಪ್ಪು ತಪ್ಪು ವೇಟ್ ಕೊಟ್ಟಿರ್ಬೋದು ಅದು ಇದು ಲೆನ್ಸಲ್ಲಿ ಏನಾದರೂ ಗ್ರಾಫಿಕ್ಸ್ ಮಾಡಿರ್ಬೋದು ಅದಕ್ಕೆ ಅಷ್ಟು ಸಣ್ಣ ಕಾಣಿಸ್ತಾ ಇದ್ದಾರೆ ಈ ನಮ್ಮ ಕ್ಯಾಮ್ರಾದಲ್ಲಿ ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಿರ್ಬೋದು ಈಗ ಅವ್ರಿಗೆ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಆಗಿ ವರಲಕ್ಷ್ಮಿ ನಿಂತಿದ್ದಾರೆ ನಾನು ಒಂದ್ಸತಿ ಕಾನ್ಫರೆನ್ಸ್ ರೂಮಲ್ಲಿ ಕಾಲ್ ಮಾಡಿದೆ ನಿಮ್ಮ ತಂದೆಗೆ ಸರ್ ಏನಾಯ್ತು ನನ್ನ ಮಗಳಿಗೆ ಏನಾಯ್ತು ಅಯ್ಯೋ ಅಯ್ಯೋ ಏನಾಗಿಲ್ಲ ಅಂಕಲ್ ನೀವು ಅಷ್ಟೆಲ್ಲ ಗಾಬರಿ ಪಡಬೇಡಿ ಏನೂ ಇಲ್ಲ 20 ಕೆಜಿ ಕಮ್ಮಿ ಆಗಿದೆ ಅಂದ್ರೆ ಹೌದಾ ನಿಜಾನಾ ಈ ರೇಂಜ್ ಡೌಟ್ ಪಟ್ರು ಅಲ್ವಾ ಈಗ ಅವರೇ ಬಂದು ನಿಮ್ಮನ್ನು ನೋಡಿದ್ರೆ ಹೇಗಿರುತ್ತೆ ಇದು ಸುಳ್ಳಲ್ಲ ನಿಜವಾಗ್ಲೂ ವರಲಕ್ಷ್ಮಿ ಅವರು ಸಣ್ಣ ಆಗಿದ್ದಾರೆ ಅಂತ ನಾವು ಪ್ರೂವ್ ಮಾಡ್ತಿದ್ವಿ ನಿಮ್ಮ ತಂದೆ ತಾಯಿಯವ್ರ ಮುಂದೆ ಕ್ಯಾನ್ ವಿ ಕಾಲ್ ದೆಮ್ ಯೆಸ್ ಡೆಫಿನೆಟ್ಲಿ ಜೋರಾದ ಚಪ್ಪಾಳುಗಳೊಂದಿಗೆ ಸ್ವಾಗತಿಸೋಣ ನಮ್ಮ ವರಲಕ್ಷ್ಮಿ ಅವರ ತಂದೆ ತಾಯಿಯವ್ರನ್ನ ನಮಸ್ಕಾರ ನಮಸ್ಕಾರ ಬರೀ ಫೋನಲ್ಲಿ ಮಾತ್ರ ಮಾತಾಡಿದ್ದೀನಿ ನಿಮ್ಮೊಟ್ಟಿಗೆ ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈಗ ನಾನು ಈಗ ಅನಿಸ್ತಿದೆ ನನಗೆ ಆ್ಯಕ್ಚುಲಿ ವರಲಕ್ಷ್ಮಿ ಲುಕ್ ಎಲ್ಲಿಂದ ಬಂತು ಅಂತ ನಿಮ್ಮಿಂದನೇ ಬಂತು ಸರ್ ಗಂಭೀರವಾಗಿರುವಂಥ ಲುಕ್ ನಿಮ್ಮಿಂದನೇ ಬಂತು ಆಂಟಿ ನೀವ್ಯಾಕೆ ಆಂಟಿ ಫುಲ್ ತಲೆ ತಗ್ಸ್ಕೊಂಡಿದ್ರಿ ನಾಚಿಕೆ ಪಡ್ತಾ ಇದ್ರಿ ಯಾಕೆ ಟೆಲ್ ಮೀ ಅಲ್ಲ ಫುಲ್ ಉಲ್ಟಾ ಅಲ್ಲ ವರಲಕ್ಷ್ಮಿ ಹಿಂಗೆ ಆಂಟಿ ಹಿಂಗೆ ಆಂಟಿ ಹಾಗಿದ್ದೀರಿ ವೆಲ್ಕಮ್ ಟು ನೋಡಿ ಸ್ವಾಮಿ ನಾವ್ ಇರೋದು ಹೀಗೆ ಚೆನ್ನಾಗಿದ್ರಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ ನೀವು ಹೇಗಿದ್ದಾಳ ನಿಮ್ ಮಗಳು ಹೌದಾ ಸಣ್ಣ ಆಗಿದ್ದಾಳ ತುಂಬಾ ಸಣ್ಣ ಆಗಿದ್ದಾರಾ ತುಂಬಾ ಸಣ್ಣ ಏನ್ ಹೇಳಕ್ ಇಷ್ಟ ಪಡ್ತೀರಿ ತುಂಬಾ ಒಳ್ಳೇದು ಹೌದಾ ಅಷ್ಟು ಯಾಕೆ ಇಷ್ಟ ನಾಚಿಕೆ ಪಡ್ತೀರಾ ನೀವು ನನ್ನನ್ನು ನೋಡಿ ನಾಚಿಕೆ ಪಡ್ತಿದ್ದೀರಾ ಅಂಕಲ್ ಬೇಜಾರು ಮಾಡ್ಕೋತಾರೆ ಓಕೆ ಸರ್ ನೀವ್ ಹೇಳಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈಗ ಫೈನಲಿ ಆಸ್ ಅ ಫೈನಲ್ ಒನ್ ಆಫ್ ದ ಕಂಟೆಸ್ಟೆಂಟ್ಸ್ ಫೈನಲ್ ಟಾಪ್ 5 ಕಂಟೆಸ್ಟೆಂಟ್ಸ್ ಅಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಅವರು ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅದು ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದೀನಿ ಹೌದಾ ನನಗೊಂದು ಡೌಟ್ ಇದೆ ಮನೆಯಲ್ಲಿ ಓತ್ಲ ಹೊಡ್ಕೊಂಡು ಕೂತಿದ್ದಾಳೆ ಅಂತ ಕೇಳ್ಬಿಟ್ಟಿವಿ ನಿಜಾನಾ ಅದು ಹೌದು 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 ಇಲ್ಲ ಆ ಥರ ಏನಿಲ್ಲ ನನಗಿನ್ನೊಂದು ಡೌಟ್ ಇದೆ ನನ್ನ ಡೌಟ್ ಅಷ್ಟೇ ಅಲ್ಲ ಅಲ್ಲಿ ಕೂತ್ಕೊಂಡು ನೋಡೋ ಡೌಟ್ ಅದು ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅದು ಹೇಗೆ ಗೊತ್ತಾ 60 ದಿನಗಳ ಹಿಂದೆ ಅವರು ಹಾಕ್ತಿರುವಂಥ ಬಟ್ಟೆಗಳನ್ನು ಈಗ ನಿಮ್ಮ ಮುಂದೆ ಹಾಕಿಸ್ತೀವಿ ಅವ್ರು ಎಷ್ಟು ಸಣ್ಣ ಆಗಿದ್ದಾರೆ ನಿಮಗೆ ಗೊತ್ತಾಗತ್ತೆ ಇದನ್ನು ಹಾಕ್ತಿದ್ರ ನೀವು ಮುಂಚೆ ಇಬ್ರು ಹೋಗ್ಬೋದಪ್ಪ ಇದರಲ್ಲಿ ಬಟ್ ಎನಿವೇಸ್ ಎಷ್ಟು ಸಣ್ಣ ಆಗಿದ್ರಿ ಈಗ ಓ ಮೈ ಗಾಡ್ ಒಂದು ಕಾಲಷ್ಟಾಗಿದ್ರಿ ಈಗ ಅಲ್ವಾ ಅಂದರೆ ಒಂದು ಕಾಲ್ ಡಿಲೀಟ್ ಮಾಡಿಬಿಡಿ ಇಷ್ಟಾಗಿದೆ ಈಗ ಹಾಂ ಫ್ಯಾಂಟಾಸ್ಟಿಕ್ ಜೋರ ಚಪ್ಪಾಳೆ ಬರಲಿ ಪಾಪ ಇದು ನೀವು ಖಂಡಿತ ಹಾಕ್ಕೊಳ್ಳೇಬೇಕು ಬಟ್ಟೆ ಮೇಲೆ ಬಟ್ಟೆ ಹಾಕಿದ್ರು ಇಷ್ಟು ಲೂಸ್ ಆಗಿದೆ ಓ ಮೈ ಗಾಡ್ ಒಂಚೂರು ಹಂಗಾನೆ ಓ ಮೈ ಗಾಡ್ ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ವರಲಕ್ಷ್ಮಿ ಐ ಆಮ್ ಶ್ಯೂರ್ ಯು ಮಸ್ಟ್ ಬಿ ವೆರಿ ವೆರಿ ಹ್ಯಾಪಿ ಅಲ್ವಾ ನಾನು ನೋಡಿದಾಗ ಇದೇ ಟೀ ಶರ್ಟ್ ಹಾಕೊಂಡಾಗ ಟೈಟ್ ಆಗಿತ್ತು ನಿಮಗೆ ಅಂಥದ್ದು ಈಗ ಲೂಸ್ ಆಗಿದೆ ಅಂತಂದರೆ
ನಿಮ್ಗೆ ಅನಿಸ್ತ ಫಸ್ಟ್ ಆಲ್ ಈ ಥರ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿತ್ತ? ನೋಡಿ ಸ್ವಾಮಿ, ನಾವು ಇರೋದಿಗೆ ಪ್ರೋಗ್ರಾಮ್ಗೆ ಬಂದ್ಮೇಲೆ ಮಾಡಕ್ಕೆ ಆಗೇ ಆಗುತ್ತೆ ಅಲ್ವಾ? ಮಾಡಿಲ್ಲ ಅಂದ್ರೂ ನಾವು ಮಾಡಿಸ್ತೀವಿ ಅಂತ. ಹೌದು, ವೆರಿ ಗುಡ್, ದಟ್ಸ್ ಅ ಬಿಗ್ ಅಚೀವ್ಮೆಂಟ್. ಮತ್ತೊಮ್ಮೆ ನಮ್ಮ ವರಲಕ್ಷ್ಮಿ ಕಾಳಿ ಮಾತೆ ಅವ್ರಿಗೋಸ್ಕರ ಜೋರ ಚಪ್ಪಳೆ ಬರಲಿ. ನೀವೇನಾದ್ರೂ ಇವತ್ತು ಗೆದ್ದರೆ ಫಸ್ಟ್ ವುಮೆನ್ ಫೈನಲಿಸ್ಟ್ ಒಂದು ಕಾರ್ಯಕ್ರಮ ಗೆದ್ದಿದ್ದಾರೆ ಅನ್ನೋ ಒಂದು ಇತಿಹಾಸ ಪಡುವಲ್ಲಿ ಸೇರ್ತೀರ. ಗೆದ್ದರೆ ಪ್ಯಾಟೆ ಹುಡುಗರ ಹಳ್ಳಿ ಲೈಫ್ ಸೀಸನ್ 2-1 ಮಾಡಿದ್ವಿ, ಅದು ಬರೀ ಹುಡುಗರಿಗೋಸ್ಕರ. ಆದರೆ ಹುಡುಗರಿರುವಂಥ ರಿಯಾಲಿಟಿ ಶೋ ಅಲ್ಲಿ ಹುಡುಗಿಯರು ಗೆದ್ದಿದ್ದು ಇಲ್ಲಿವರೆಗೂ ಆ ಒಂದು ಹಂತ ಯಾರು ಸೇರಲಿಲ್ಲ ಅಂಥದ್ದು. ನೀವು ಗೆದ್ದರೆ ಒಂದು ದೊಡ್ಡ ಇತಿಹಾಸ ಕ್ರಿಯೇಟ್ ಮಾಡ್ತೀರಿ. ನಿಮ್ಗೆ ಅನಿಸ್ತಿದ್ಯಾ ಗೆಲ್ತೀನಿ ಅಂತ? ಗೆಲುವು ಸೋಲು ಅನ್ನೋದು ನಾರ್ಮಲಾಗಿ ಇದ್ದೇ ಇರುತ್ತೆ. ನಾನಂತೂ ಎಫರ್ಟ್ ಹಾಕಿದ್ದೀನಿ, ನಾನು ಹಾಕಿರೋ ಎಫರ್ಟ್ಗೆ ಖಂಡಿತವಾಗ್ಲೂ ನನಗೆ ಗೆಲುವು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದು ನೋಡೋಣ. 25 ಕೆಜಿಗಳನ್ನು ಇಳಿಸಿದ್ರೆ ಅದೇ ದೊಡ್ಡ ಗೆಲುವು. ವೆರಿ ಗುಡ್, ಅದೇ ಜೋಶಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೀವು ಹೋಗಿ ನಿಮ್ಮ ಸೀಟಲ್ಲಿ ಆಸೀನರಾಗಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. The winner of Nodi Swami, na virode hige, avaru bere yaru alla. ಫಿಟ್ನೆಸ್ ಪಾರ್ಟ್ನರ್ ಸುಪ್ರಸಿದ್ಧ ಹೈಕಾ ಲೈಫ್ ಲೈನ್.